ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ಇಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಗಳಿಗೆ ಮೊದಲನೆಯ ನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ರಾಜ್ಯಾಧ್ಯಕ್ಷರಾದಂತಹ ಜಗದೀಶ್ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಜಕೀಯ ರವಿಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಮೂಲತಃ ಹೊಳೆಹರಸಪುರ ತಾಲೂಕು ಹಾಸನ ಜಿಲ್ಲೆಯವರು. ನಾನು ನನ್ನ ಪದವಿಯನ್ನು ಪದವಿ ಮುಗಿಸಿದಂತಹ ಸಂದರ್ಭದಲ್ಲಿ ಕರತೆ ಯೋಜನೆಯ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ, ತದನಂತರ ಪ್ರದೇಶ ಪ್ರಮುಖ ಸಂಘದ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಹಾಸನ ಜಿಲ್ಲೆಯಿಂದ ಆಯ್ಕೆಯಾಗಿ ಕೆಲಸ ಮಾಡಿದೆ. ನಂತರ ಕಾಂಗ್ರೆಸ್ ಪಕ್ಷದ ಗುರುತಿಸಿಕೊಂಡು ಕಾಂಗ್ರೆಸ್ನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ. ತದನಂತರ ಆದಂತಹ ಬದಲಾವಣೆಯಲ್ಲಿ ಹೈದ ಮುಂಚೂಣಿ ನಾಯಕನಾಗಿ ಹಾಸನ ಜಿಲ್ಲೆಯ ಹೈದ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ಇಡೀ ಹಾಸನ ಜಿಲ್ಲೆಯನ್ನ ಸಂಘಟಿಸಿ ಹೈದಂತೆ ಒಂದು ದೊಡ್ಡ ಮಟ್ಟದ ಶಕ್ತಿಯನ್ನ ತುಂಬಿಕೊಂಡಿದ್ದೇನೆ. ನಾವೆಲ್ಲ ಪ್ರಯತ್ನ ಪಟ್ವಿ ಆ ಸಂದರ್ಭದಲ್ಲಿ. ಮಾನ್ಯರೇ, ಈಗ ನಾನು ಕರ್ನಾಟಕ ಜನತಾ ಪಕ್ಷದ ಉಪಾಧ್ಯಕ್ಷನಾಗಿ ಸನ್ಮಾನ್ಯ ರವಿ ರಾಯಚಂದ್ರನ ಕರ್ಕೊಂಡೋಗಿ ಯಡಿಯೂರಪ್ಪನವರ ತೋರಿಸಿ, ಸರ್ ಇದ್ದಿದ್ದರೆ ಇವರಿಗೆ ನಮ್ಮ ಪಾರ್ಟಿಯ ಸೇರ್ಪಡೆ ಬಂದಿದ್ದೇನೆ ಅಂತ ತಿಳಿಸಿದಂತಹ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಬಹಳ ಸಂತೋಷಪಟ್ಟರು. ತಾವೆಲ್ಲ ಆ ಪಕ್ಷವನ್ನು ಬಿಟ್ಟು ನಾನು ನಂಬಿ ಬಂದಿದ್ದೀರ, ದಯವಿಟ್ಟು ನಿಮ್ಮ ಪಕ್ಷದಲ್ಲಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತ ವಿಚಾರವನ್ನು ನಮಗೆ ತಿಳಿಸಿದರು. ಸೊ ತದನಂತರ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಗೊಳಿಸಿದರೆ ಈಗ ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನ ಜಿಲ್ಲೆಯ ಯುವಕ ಸಂಘಟನೆಯ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮುಂದೆ ಬರುವಂತಹ ದಿನಮಾನಗಳಲ್ಲಿ ನಾವು ಯಡಿಯೂರಪ್ಪ ಅವರನ್ನ ಕೈ ಬಲವು ಪಡಿಸೋದ ಮುಖಾಂತರ ಕೆಜಿಪಿಯನ್ನ ಭೂತ್ ಮಾಡಿದೆ ಕೂಡ ಅಷ್ಟೊಂದು ಭೂತ್ ಕೊಟ್ಟಿದೆ. ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶಕ್ಕೆ ಚುನಾವಣಾ ಸಿದ್ಧತ ಯಾವ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಮಾನ್ಯ ಜಗದೀಶ್ ಎರಡನೇ ನಂತರ ಹೇಳಿದ್ರೆ, ಭೂತ್ ಮಟ್ಟಕ್ಕೆ ಎಲ್ಲ ನಮ್ಮ ಯುವ ಕಾರ್ಯಕರ್ತರು ಹೋಗಿ ಕೆಜಿಪಿಯನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲಿ ಕೆಜಿಪಿ ಅಧಿಕಾರ ಬರೋದಕ್ಕೆ ಯುವಕರಿಂದ ಮಾತ್ರ ಸಾಧ್ಯ ಆಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಡಿಯೂರಪ್ಪನವರ ಕೆಜಿಪಿ ಪಕ್ಷವನ್ನು ಬೆಂಬಲಿಸಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾನ್ಯ ಯಡಿಯೂರಪ್ಪನವರು ಸಾಮಾಜಿಕ ನ್ಯಾಯದ ಅಧಿಕಾರಿಗಳು, ಹಿಂದುಳಿದ ವರ್ಗದ ಚಿಂತಕರು, ಅವರ ನೇತೃತ್ವದಲ್ಲಿ ನಾವು ಇವತ್ತು ಸೇರ್ಕೊಂಡು ಪಾರ್ಟಿನ ಕೆಜಿಪಿನ ಸಂಘಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಕೆಜಿಪಿ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಾಕ್ಷಿಯಾಗಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಜಿಪಿ.